12 ಕಾಲು ಫ್ಯಾನರ್ ಆನ್ ಮಾಡಕ್ ಕೆಲ್ಸಕ್ಕೆ ಫ್ಯಾನ್ 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 ಮನೇಲಿ ಎ ಸಿ ಅದೇ ಆನ್ ಮಾಡಿಲ್ಲಲ್ಲ ಅದಕ್ಕೆ ಫ್ಲೈಟ್ ಅಲ್ಲಿ ಇದೆಯಲ್ಲ ಅಂತ ಮಾಡ್ತಿರೋದು ಕರ್ಕಡೆ ಹೋಗ್ಬೋದು. ಅಂದರೆ ಇವಾಗ 1 ಅವರ್ ಲೇಟ್ ಆಗಿದೆ ನಾನು ಫ್ಲೈಟು. ಸೊ ಹಂಗಾಗಿ ನೋಡ್ತಾ ಇದ್ದೀನಿ ಬೇರೆ ಕಡೆ ಎಲ್ಲಾದರೂ ಹೋಗೋದ ಇಲ್ಲ. ಈ ಊಟ ಎಲ್ಲ ಇಲ್ಲೆಲ್ಲ ಹೆವಿ ಕಾಸ್ಟ್ಲಿ ಬ್ರೋ. ಏರ್ಪೋರ್ಟಲ್ಲಿ ಮಾತ್ರ ಡ್ರಿಂಕ್ಸು ಮತ್ತು ಊಟ ಯಾವುದನ್ನು ತಗೊಳಕ್ಕೆ ಹೋಗ್ಬೇಡಿ. ಡೈಲಿ ಒಂದು ಬಿಯರ್ ಬಂದ್ಬಿಟ್ಟು 1200, ಒಂದು ಊಟ 1800, ಒಂದು ಊಟ ಇಬ್ಬರಿಗೆ. ಓ ಮೈ ಗಾಡ್, ತುಂಬ ಕಾಸ್ಟ್ಲಿ, ಜಾಸ್ತಿ ಆಗೋಯ್ತು. ಹಂಗಾಗಿ ನಾನು ನನ್ನ ಫ್ರೆಂಡ್ ಇಬ್ಬರು ಏನು ಮಾಡಿದ್ವಿ, ಆಯ್ತಪ್ಪ ಬೇಡ ಇನ್ನೂ ಸ್ವಲ್ಪ ಸ್ವಲ್ಪ ಲೈಟಾಗಿ ತಿಂದಿದ್ವಿ, ಕೆ ಎಫ್ ಸಿ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಕೆ ಎಫ್ ಸಿ ಹತ್ರ ಹೋಗ್ತಾ ಇದ್ವಿ. ನೋಡೋಣ ಏನನ್ನು ಸಿಕ್ಕರೆ ತಿನ್ನೋದು, ಇಲ್ಲಾಂದರೆ ಇವಾಗೇ ನಂದು 20 ಮಿನಿಟ್ಸ್ ವಿಲ್ ಓಡೋದು ಇಲ್ಲಿಂದ. 20 ಮಿನಿಟ್ಸ್ಗೆ ನಮಗೆ ಒಳಗಡೆ ಗೇಟ್ ಜೆ ಬನ್ನಿ ಹೋಗೋಣ.
ಎಷ್ಟು ಅಂತ ಕೇಳಕ. ಇಷ್ಟೊತ್ತಿಗೆ ಬ್ಯಾಂಗ್ಳೂರ್ ಇರ್ಬೇಕಾಗಿತ್ತು ಬೆಳಿಗ್ಗೆ. ಆಕ್ಚುಲಿ 7:00 ಶೂಟ್ ವಿತ್ ಮೇಕಪ್ ಅಲ್ಲಿ ರೆಡಿ ಆಗಿರ್ಬೇಕು, ಆದ್ರೆ ಇಲ್ಲಿ ನೋಡಿದ್ರೆ ಇನ್ನು ಇವಾಗ ಇನ್ನು ಗೋವಾದಲ್ಲ ಇದೀನಿ. ಇಷ್ಟೊತ್ತಿಗೆ ಇವಾಗ ಸ್ಟಾರ್ಟ್ ಆಗಿದೆ ಹುಟ್ಟು ದರಿದ್ರ ಫ್ಲೈಟ್ ಬರಿದ. ಇವಾಗ ನಾವು ಹೋಗ್ತಾ ಇದೀವಿ, ಎಷ್ಟು ಗಂಟೆಗೆ ಹೋಗ್ತೀವಿ ಗೊತ್ತಲ್ಲ. ಬೆಳಿಗ್ಗೆ 6:00 ನಾನು ಶೂಟಿಂಗ್ ಇಲ್ಲ ಅಂತ ಅಟ್ಲೀಸ್ಟ್ ಬೇಗ ಹೋಗಿದ್ರೆ ಒಂದು ಸ್ಪಾಟ್ ಕುಡಿದ್ಬಿಟ್ಟು ಹೋಗೋದಂತ ಏನು ಮಾಡೋದು. ಏರ್ ಇಂಡಿಗೋ ಮತ್ತೆ ಸಾಕಷ್ಟು ಫ್ಲೈಟ್ಗಳಿದ್ದಾವೆ, ಬಟ್ ಅದೆಲ್ಲ ತುಂಬಾ ಚೆನ್ನಾಗಿದೆ. ಬಟ್ ಇದು ಫಸ್ಟ್ ಟೈಮ್ ನಾನು ಬರ್ತಾ ಇರೋದು, ಅಷ್ಟೊಂದು ರೆಡಿ ಇದೆ ನೋಡಿ. ಇಲ್ಲೇ ಇದೆ ಫ್ಲೈಟ್ ಯಾವುದು ಹಳೇದಿದು ಚೂರ ಚೆನ್ನಾಗಿಲ್ಲ, ಹಳೆ ಗಾಡಿ ಕಾರಣ. ನನ್ನ ಜೀವನದಲ್ಲಿ ಯಾವತ್ತೂ ನೋಡೇ ಇಲ್ಲ, ಬಹಳ ಅದ್ಭುತವಾಗಿದೆ. ನಮ್ಮೂರು ಉದಯರಂಗ ಬಸ್ಸು ಇದಕ್ಕಿಂತ ಬಹಳ ಚೆನ್ನಾಗಿರುತ್ತೆ. ಎಲ್ಲಿದೆಯಂತಪ್ಪ ನಿಂದು ನೋಡಿ, ಇಲ್ಲಿ ಪಕ್ಕದಲ್ಲಿ ಗೊತ್ತಾಗುತ್ತೆ ಪ್ರೆಸ್ ಅಂತ ಐತೆ, ಅದು ಪ್ರೆಸ್ ಅಲ್ಲ. ಇಲ್ಲಿ ನೋಡು ಒಂದು 14C ಎಲ್ಲಿದೆ ಅದು 14C ನೋಡ ಎಷ್ಟು ಗಂಟೆ ಹೋಗುತ್ತೋ ಗೊತ್ತಿಲ್ಲ. ಹೋದಾಗ ನಿಮ್ಗೆ ಇದನ್ನೆಲ್ಲ ಮೋಸಿ ಬಾಯ್ 12:10 12 ಕಾಲು 11:00 ಹ್ಮ್ ನಿನಗೆ ಎಷ್ಟಾಯ್ತು ಟೈಮ್? ದಾದಾ ಫ್ಯಾನ್ ಅರ ಆನ್ ಮಾಡಕ್ ಕಳ್ಸಕ್ಕೆ ಫ್ಯಾನ್ ಮನೇಲಿ ಎಸಿ ಅದೇ ಆನ್ ಮಾಡಿಲ್ಲಲ್ಲ ಅದಕ್ಕೆ ಫ್ಲೈಟ್ ಅಲ್ಲಿ ಇದೆಯಲ್ಲ ಅಂತ. ನಾವಿನ್ನು ಮಾಡ್ತಾ ಕರ್ಕೊಂಡು ಹೋಗ್ಬೋದು.